ಹೆಲೋ, ವೆಲ್ಕಮ್ ಟು ಓನಿ ಓಮ್ ಕುಕಿಂಗ್ ಚಾನಲ್. ನಮಸ್ಕಾರ ಎಲ್ರಿಗೂ. ಬನ್ನಿ, ಇವತ್ತು ನಾವು ಬೇಕ್ರಿ ಸ್ಟೈಲ್ ಜೀರಾ ಜ್ಯೂಸ್ ಹೇಗೆ ಮಾಡೋದು ಮನೇಲಿ ಅಂತ ನೋಡೋಣ. ತುಂಬ ಒಳ್ಳೆ ರೆಸಿಪಿ, ಹೆಲ್ತಿ ರೆಸಿಪಿ, ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿದಂಥ ರೆಸಿಪಿ. ಬಾಡಿ ತಂಪಾಗುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದಾದಂಥ ರೆಸಿಪಿ. ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. ಜೀರಾ ಜ್ಯೂಸ್ ಅಥವಾ ಜೀರಾ ಪಾನೀಯ ಅಂತ ಕರೀತಾರೆ. ಉಪ್ಪು, ಜೀರಿಗೆ, ಬೆಲ್ಲ, ಹುಣಸೆಹಣ್ಣು, ಮೆಣಸು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಒಂದು 2 ಗಂಟೆ ನೆನೆಸಿಟ್ಟಿದ್ದೀನಿ. ನೀವು ಬಿಸಿನೀರಲ್ಲಿ ಒಂದು 10-15 ನಿಮಿಷ ನೆನೆಸಿಟ್ಕೋಬೋದು. ತದನಂತರ ಹುಣಸೆಹಣ್ಣು ಈ ಥರ ಕಲಸಬೇಕಾಗುತ್ತೆ. ಇದ್ರ ಜೊತೆಗೆ ಬೆಲ್ಲನ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ, ಕರಗಿಸ್ಬೇಕಾಗುತ್ತೆ. ಬೆಲ್ಲ ಯೂಸ್ ಮಾಡ್ತಿದ್ದೀನಿ, ಸಕ್ಕರೆ ಯೂಸ್ ಮಾಡ್ತಿಲ್ಲ. ನಿಮ್ಗೆ ಆಪ್ಷನಲ್ಲು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ನೀರು ಹಾಕಿ ಅದನ್ನು ನೆನೆಸಿಡಿ. ಸೊ ಅದು ಕರಗುತ್ತೆ, ಬೆಲ್ಲ ನೋಡಿ ಕರಗುತ್ತೆ ಈ ಥರ ಇದೆ. ಸೊ ಇದರಲ್ಲಿ ಕಲ್ಲು ಇರ್ಬೋದಾದಂಥ ಕಾರಣದಿಂದ ನಾನು ಸಾಸ್ ಇಟ್ಕೋತಾ ಇದ್ದೀನಿ ಬೇರೆ ಪಾತ್ರೆಯಲ್ಲಿ. ಅದೇ ರೀತಿ ಹುಣಸೆಹಣ್ಣ ಕೂಡ ಸಾಸ್ ಇಟ್ಕೋತಾ ಇದ್ದೀನಿ. 2 ಥರ ಕೂಡ ಸೋಸ್ಕೋಬೋದು. ನಾನು ಈ ಸ್ಟ್ರೈನಲ್ಲಿ ಸೋಸ್ತಾ ಇದ್ದೀನಿ. ನೀವು ಬೇರೆ ಯಾವ ಥರ ಸ್ಟ್ರೈನರ್ ಇದ್ದರೆ ಕೂಡ ಮನೇಲಿ ಅದರಲ್ಲಿ ಮಾಡ್ಬೋದು. ನೋಡಿ ಈ ಥರ ಕೂಡ ಇನ್ನೊಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಬೋದು ನೀವು. ಇವಾಗ ಜೀರಿಗೆ ಮತ್ತು ಮೆಣಸು ರುಬ್ಬಿಕೊಂಡು ನನಗೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅಷ್ಟೇ ನೋಡಿ, ಈಸಿ ಆದಂತಹ ರುಚಿಕರವಾದಂತಹ ತುಂಬ ಹೆಲ್ತಿಯಾಗಿರುವಂಥ ರೆಸಿಪಿ ಜೀರಾ ಪಾಕ ರೆಡಿಯಾಗಿದೆ. ಮಕ್ಕಳಿಗೆ ವಾಮಿಟ್ ಅಥವಾ ತಲೆ ತಿರುಗುವಂತಹ ಸಮಸ್ಯೆಗಳೇನಾದರೂ ಇದ್ದರೆ ಇದನ್ನು ಮಾಡ್ಕೊಂಡ್ರೆ ತುಂಬ ಒಳ್ಳೆಯ ರೆಸಿಪಿ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಸ್ಟಾಪ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ದೊಡ್ಡವರು ಕೂಡ ಹೆಲ್ತಿ ರೆಸಿಪಿ ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂತು ನಾವು ಟ್ರೈ ಮಾಡಿದಾಗ ಕೂಡ. ಸೊ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನು ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನಾನು ಚಾನಲ್